ಇರ್ತೀವಿ. ನೆಕ್ಸ್ಟ್ ನ್ಯೂಸ್ ಹೋಗೋಣ. ಥಿಯೇಟ್ರಿಗೆ ವಿಶೇಷವಾಗಿ ಮಲ್ಟಿಪ್ಲೆಕ್ಸ್ಗೆ ಹೋಗುವಂಥ ವೀಕ್ಷಕರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ನಾವು ಒಂದು 250 ರೂಪಾಯಿ 300 ರೂಪಾಯಿ ಟಿಕೆಟ್ ತಗೊಂಡ್ರೆ ಸ್ನ್ಯಾಕ್ಸ್ಗೆ ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡಬೇಕು, ಅಷ್ಟು ಕಾಸ್ಟ್ಲಿ ಇರುತ್ತೆ ಮಲ್ಟಿಪ್ಲೆಕ್ಸ್ನಲ್ಲಿ ಕಾಮನ್ವಾಗಿ. ಸೊ ಮಲ್ಟಿಪ್ಲೆಕ್ಸ್ಗೆ ಈ ಟಿಕೆಟ್ಟು ಅಥವಾ ಸಿನಿಮಾದಿಂದ ದುಡ್ಡು ಎಷ್ಟು ದುಡ್ಡು ಬರುತ್ತೋ ಅಷ್ಟೇ ದುಡ್ಡು ಸ್ನ್ಯಾಕ್ಸು ಈ ಥರ ಪಾಪ್ಕಾರ್ನು ಅದರಿಂದ ದುಡ್ಡು ಬರುತ್ತೆ ಅಂತ ಅವರೇ ಹೇಳ್ತಾರೆ. ಸೊ ಈಗ ಒಂದು ಗುಡ್ ನ್ಯೂಸ್ ವೀಕ್ಷಕರಿಗೆ ಏನಪ್ಪ ಅಂದರೆ, ಕೆಲವೊಂದಿಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಇರುವಂಥ ದುಬಾರಿ ಬೆಲೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಸಾಕಷ್ಟು ಭಯ ಹೋಗೋದಕ್ಕೆ. ಬಟ್ ಈಗ GST ಕಡಿಮೆ ಮಾಡಲಾಗಿದೆ. ಎಸ್, ಕೇಂದ್ರ ಸರ್ಕಾರ ಈಗ ಕೆಲವೊಂದಿಷ್ಟು ಫುಡ್ ಮತ್ತು ಏನು ತಂಪು ಪಾನೀಯಗಳ ಮೇಲಿನ GST ಕಡಿಮೆ ಮಾಡಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಮಲ್ಟಿಪ್ಲೆಕ್ಸ್ಗಳಲ್ಲಿನ ವ್ಯಾಪಾರ ವೃದ್ಧಿ ಆಗುತ್ತೆ, ಸಿನಿಮಾ ನೋಡಲು ಬರೋ ಪ್ರೇಕ್ಷಕರಿಗೆ ಹೊರೆ ಕಡಿಮೆ ಆಗುತ್ತೆ ಅನ್ನೋದು ಈ ಸದ್ಯದ ಈ ನಿರ್ಣಯದಿಂದ ಗೊತ್ತಾಗ್ತಿರುವಂಥ ಅಂಶ. ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ತಿಂಡಿ ಮತ್ತು ಪಾನೀಯ ಬೆಲೆ ದುಬಾರಿ ಅನ್ನೋ ದೂರು ಮೊದಲಿಂದ ಕೇಳಿಬರ್ತಾ ಇತ್ತು. ಅದಕ್ಕೆ 18% GST ಕೂಡ ಸೇರಿಸಿದ್ರಿಂದ ಇನ್ನಷ್ಟು ದುಬಾರಿ ಆಗಿತ್ತು. ಈಗ 18% GST ದರವನ್ನು 5% ಇಳಿಕೆ ಮಾಡಲಾಗಿದೆ. ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್ ಮುಂತಾದ ಪದಾರ್ಥಗಳ ಮೇಲೆ 18% ಇಳಿಸಲಾಗಿದೆ. ಹೀಗಾಗಿ ಬೆಲೆ ತಗ್ಗುತ್ತೆ, ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ತೆರಿಗೆ ಪ್ರಮಾಣದಲ್ಲಿ ಇಳಿಕೆ ಆಗಿರೋದನ್ನು ಮಲ್ಟಿಪ್ಲೆಕ್ಸ್ಗಳು ಈಗ ಸ್ವಾಗತವನ್ನು ಮಾಡಿವೆ. ವಿಶೇಷವಾಗಿ ಕೋವಿಡ್ ಬಂದಮೇಲೆ ಲಾಕ್ಡೌನ್ನಿಂದ ಮಲ್ಟಿಪ್ಲೆಕ್ಸ್ಗಳ ಬಿಸ್ನೆಸ್ ಸಿಕ್ಕಾಪಟ್ಟೆ ಕಮ್ಮಿಯಾಗಿತ್ತು. ಹಾಗಾಗಿ ಜನರನ್ನು ಸೆಳೆಯೋದಕ್ಕೆ ಕೆಲವು ಸಿನಿಮಾಗಳ ಟಿಕೆಟ್ ತಲೆ ಟಿಕೆಟ್ ದರ ಕೂಡ ಕಮ್ಮಿ ಮಾಡಬೇಕಾಗಿತ್ತು. ಆದರೂ ಕೂಡ ಜನ ಮೊದಲಿನ ರೀತಿ ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸ್ಗೆ ಬರ್ತಾ ಇರಲಿಲ್ಲ. ಈಗ ತಿಂಡಿ ಪಾನೀಯಗಳ ಮೇಲಿನ GST ಕಡಿಮೆ ಮಾಡಿರೋದ್ರಿಂದ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯ ಜನರು ಮಲ್ಟಿಪ್ಲೆಕ್ಸ್ಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಒಂದು ಅಂದಾಜಿನ ಪ್ರಕಾರ ನಾನು ಆಗಲೇ ಹೇಳಿದೆ, ಮಲ್ಟಿಪ್ಲೆಕ್ಸ್ಗಳ ವ್ಯವಹಾರ 35% ಆದಾಯ ಬರೋದೇ ತಿಂಡಿ ಮತ್ತು ಮಲ್ಟಿ ಏನು ತಂಪು ಪಾನೀಯಗಳ ಮಾರಾಟದಿಂದ. ಆದರೆ ದುಬಾರಿ ಬೆಲೆ ಎಂಬ ಕಾರಣಕ್ಕೆ ಬಹುತೇಕ ಪ್ರೇಕ್ಷಕರು ಈಗ ಸಿನಿಮಾ ಬರೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಇನ್ನಾದರೂ ಬರ್ತಾರಾ ಸಿನಿಮಾ ಕಡೆ, ಬರ್ತಾರಾ ಥಿಯೇಟರ್ ಕಡೆ ಬರ್ತಾರಾ ಸಿನಿಮಾ ನೋಡೋಕ್ಕೆ ನೋಡೋಣ. ಒಟ್ಟಿನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಗುಡ್ ನ್ಯೂಸ್. ಎಸ್